ವೀಕ್ಷಕರ ನಮಸ್ಕಾರ ಟಿ ವಿ ಫೈನ ಸ್ಪೆಷಲ್ ಸ್ಪೆಷಲ್ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ರಮೇಶ್ ಸಾಕಷ್ಟು ವರ್ಷಗಳಿಂದ ಫ್ಯಾನ್ಸ್ ಕಾಯ್ತಾಯಿದ್ದರು ಯಾವಾಗ ನಮ್ಮ ಗೋಲ್ಡನ್ ಸ್ಟಾರ್ ಸಿನಿಮಾ ತೆರೆ ಮೇಲೆ ನೋಡ್ತೀವಿ ನೋಡ್ತೀವಿ ಅಂತೇಳಿ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಇವತ್ತಿನ ಸ್ಪೆಷಲ್ ಸೆಗ್ಮೆಂಟ್ನಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಹಾಗೂ ಅವರ ಚಿತ್ರತಂಡದ ಸಾಕಷ್ಟು ಸದಸ್ಯರನ್ನು ಮಾತನಾಡಿಸುವಂಥ ಪ್ರಯತ್ನ ಆಗುತ್ತೆ ಮೊದಲನೇದಾಗಿ ನಾನು ವೆಲ್ಕಮ್ ಮಾಡ್ತೀನಿ ಸ್ಯಾಂಡಲ್ವುಡ್ನ ಗೋಲ್ಡನ್ ಸ್ಟಾರ್ ತುಂಬ ಸ್ವೀಟೆಸ್ಟ್ ಪರ್ಸನ್ನು ಅವ್ರ ಹತ್ರ ಮಾತಾಡ್ತಾ ಇದ್ದರೆ ಸಾಮಾನ್ಯವಾಗಿ ನಗ್ತಾ ಇರ್ತೀವಿ ಸುಮ್ಮನೆ ಕ್ಯಾಶುಯಲಾಗಿ ಸರ್ ವೆಲ್ಕಮ್ ಟು ದಿ ಶೋ ನನಗಂತೂ ತುಂಬ ಖುಷಿ ಇದೆ ದಯವಿಟ್ಟು ಈ ಕಾರ್ಯಕ್ರಮ ಆಗೋಷ್ಟಲ್ಲಿ ನಾನು ಒಂದಷ್ಟು ಕಲಿಬೋದು ನಿಮ್ಮಿಂದ ಅಂತ ಅಂದ್ಕೊಂಡಿದ್ದೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಎಸ್ ಅದೇ ರೀತಿಯಾಗಿ ಸಿನಿಮಾಗೆ ಏನು ಒಂದು ಸಿನಿಮಾ ಆಗಬೇಕು ಅಂತಂದರೆ ಅದಕ್ಕೆ ಬ್ಯಾಕ್ ಬೋನ್ ಅಂತ ಏನು ಕರಿತೀವಿ ನಿರ್ಮಾಪಕರು ಪ್ರಶಾಂತ್ ಸರ್ ದಯವಿಟ್ಟು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ ನಿಜಕ್ಕೂ ಖುಷಿ ಇದನ್ನು ಆಗಲೇ ಹೇಳ್ತಾ ಇದ್ದೆ ಸರ್ ನೋಡೋಕ್ಕೆ ನೀವು ತಮ್ಮಂತರ ಇದ್ದೀರಾ ಅಂದೇ ಇರೋ ಬೈತಾರೆ ಅಣ್ಣ ಅಂತ ಹೇಳ್ರಿ ಅಂತಂದ್ರು ಹೇಳಿ ಸರ್ ಸರ್ ನನಗೆ ಸಾಮಾನ್ಯವಾಗಿ ದೇವನಿಂದ ಕಾಣ್ತಿದ್ದಿದ್ದು ಒಂದು ಗಾ ಒಂದು ಗಾದೆ ಸಮುದ್ರದ ಉಪ್ಪು ಬೆಟ್ಟದ ನಲ್ಲಿಕಾಯಿ ಎಲ್ಲಿಂದ ಇಲ್ಲಿಗೆ ಸಂಬಂಧವಯ್ಯ ಅಂತೇಳಿ ಯಾಕಂದ್ರೆ ನಮ್ಮ ಶ್ರೀನಿವಾಸ ರಾಜು ಸರ್ ಮಾಡಿದ್ದೆಲ್ಲ ವಿಚಿತ್ರ ಉಚಿತ ಕಥೆಗಳು ಅವ್ರ ಸಮುದ್ರದ ಉಪ್ಪು ನೀವು ಬೆಟ್ಟದ ಹೆಂಗಿದು ಮ್ಯಾಚ್ ಆಗಿದ್ದು ಅನ್ನೋದೇ ಒಂದು ಕ್ಯೂರಿಯಾಸಿಟಿ ಸರ್ ಸುನಾಮಿ ಆಯ್ತು ಸುನಾಮಿ ಆಗಿ ಬೆಟ್ಟದ ನೆಲ್ಲಿಕಾಯಿ ಬಂತು ತಲುಪಿತು ಬೇಸಿಕಲಿ ಒಂದು ಸಿನಿಮಾ ಅಂತ ಬಂದಾಗ ಎಲ್ಲಾ ಥರದ ಟ್ರೈ ಮಾಡಬೇಕು ಒಬ್ಬ ನಟ ಡೈರೆಕ್ಟರ್ ಎಲ್ಲರೂ ಆವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಓಕೆ ಎಲ್ಲ ಜನರನ್ನ ಟ್ರೈ ಮಾಡಿದ್ವಿ ಅಂತ ನಮ್ಮ ಡೈರೆಕ್ಟ್ ಸರ್ ನನಗೆ ಕತೆ ಹೇಳಬೇಕು ಅಂತ ಹೇಳಿದಾಗ ನಾನು ಅನ್ಕೊಂಡೆ ಮಾಡ್ತಾರೆ ಇವರು ಮೇಲೆ ಸೋ ಆಮೇಲೆ ಗೊತ್ತಾಯ್ತು ಸಿನಿಮಾ ಆಗ್ತಾ ಆಗ್ತಾ ಇವರು ಇವ್ರ ಜಾನರ್ ಚೇಂಜ್ ಮಾಡ್ಕೋತಾ ಇದಾರೆ ಆದ್ರೂ ಕೂಡ ಒಂದು ಫ್ಯಾಮಿಲಿ ಡ್ರಾಮಾ ರಾಮ್ ಕಾಮ್ ಕಾಮಿಡಿ ರೊಮ್ಯಾನ್ಸ್ ಎಲ್ಲ ಇರೋ ಸಿನಿಮಾ ಇದ್ರೂ ಕೂಡ ನಮ್ಮ ಶ್ರೀನಿವಾಸ ರಾಜು ಅವರ ಒಂದು ಇದೆಯಲ್ಲ ಒಂದು ಥ್ರಿಲ್ಲು ಒಂದು ಸಸ್ಪೆನ್ಸ್ ಅದು ಕೂಡ ಅವರ ಒಂದು ಲೇಬಲ್ ಕೂಡ ಸಿನಿಮಾ ಇದೆ ಸರ್ ಇವಾಗ ನೀವು ಕತೆ ಫೋನ್ ಮಾಡಬೇಕು ಸರ್ ಹಿಂಗೆ ಮೀಟ್ ಮಾಡಬೇಕು ಅಂತಂದಾಗ ನಾರ್ಮಲ್ ಆಗಿ ಒಂದು ಥಾಟ್ ಬಂದಿರುತ್ತೆ ನಿಮ್ಮ ಮೈಂಡಲ್ಲಿ ಈ ದಂಡು ಪೇಳೆ ಸೀರೀಸ್ ಎಲ್ಲ ಹಿಂಗೆ ಹೋಗಿರುತ್ತೆ ತಲೆ ಸುತ್ತ ಅದೇ ನಿಮ್ಗೆ ಆ ಥರ ಅನಿಸುತ್ತಾವು ನಮಗೆ ಈ ಥರ ಆಗಿ ನಾನು ಈ ಥರ ರೆಡಿ ಆಗಬೇಕು ಆ ವಿಚಿತ್ರವಾಗಿ ಎಲ್ಲ ಗಡ್ಡ ಬಿಟ್ಕೊಂಡು ಆ ಥರ ಏನು ಬರಲಿಲ್ಲ ನನಗೆ ಓಕೆ ಅಂದರೆ ಬೇರೆ ಏನೋ ಚೇಂಜ್ ಮಾಡ್ತಿದ್ದಾರೆ ಇವರು ಈಗ ಮೋಸ್ಟ್ಲಿ ಇಮೇಜ್ ಸ್ವಲ್ಪ ಬೇರೆ ಥರ ಕ್ರೈಮ್ ಥ್ರಿಲ್ಲರು ಇಲ್ಲ ಆ ಥರ ಏನೋ ಮಾಡ್ತಾರೆ ಅಂದ್ಕೊಂಡಿದ್ದೆ ಕತೆ ಹೇಳಿದಾಗ ಕಥೆಯ ಹದಿನೈದನೇ ನಿಮಿಷನೋ ಹನ್ನೆರಡನೇ ನಿಮಿಷನೋ ಒಂದು ಟ್ವಿಸ್ಟ್ ತೊಗೊಳ್ಳುತ್ತೆ ಥ್ರಿಲ್ ಥ್ರೆ ಪಿಕ್ಚರ್ ಆದ್ಮೇಲೆ ಸರ್ ಪ್ರಶಾಂತ್ ಸರ್ ಒಂದು ಸಿನಿಮಾ ಯಾವ್ದೇ ಸಿನಿಮಾ ಆಗ್ಲಿ ಆಗ್ಬೇಕು ಅಂತ ನಾನು ಆಗ್ಲೇ ಹೇಳಿದಾಗ ನಿರ್ಮಾಪಕರಿಗೆ ಬಹಳ ದಂಬೇಕ ಅದು ಇಷ್ಟೆಲ್ಲ ಹೀರೋಯನ್ ಇಟ್ಕೊಂಡು ಒಂದು ದೊಡ್ಡ ಸ್ಕೇಲ್ ಅಲ್ಲಿ ಗೋಲ್ಡನ್ ಸ್ಟಾರ್ ಆಕೋ ಸಿನಿಮಾ ಮಾಡ್ತೀನಿ ಅಂತಂದಾಗ ಸಾಕಷ್ಟು ಒಂದು ಹೋಮ್ ವರ್ಕ್ ಅಂತ ಮಾಡ್ಕೊಂಡಿರ್ಬೇಕಾಗುತ್ತೆ ಸೊ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಗೋಲ್ಡನ್ ಸ್ಟಾರ್ ಜೊತೆ ಇಷ್ಟು ಹೀರೋಯಿನ್ಗಳು ಇರ್ತಾರೆ ಅಂತಂದಾಗ ನಿಮ್ಮ ಫಸ್ಟ್ ಥಾಟು ಅದರಲ್ಲೂ ಶ್ರೀನಿವಾಸ್ ರಾಜ್ ಅವರು ಅವರ ಜನರನ್ನ ಬಿಟ್ಟು ಮತ್ತೊಂದು ಜನರಿಗೆ ಜಂಪ್ ಆಗ್ತಾ ಇರೋದು ಸೊ ಇವರು ಕೂಡ ಅಭ್ಯಾಸ ಫ್ರೆಂಡ್ಶಿಪ್ ಆಲ್ರೆಡಿ ಇದೆ ಎಸ್ ಎಸ್ ಸರ್ ಸರ್ ಹೇಳಬೇಕಾದರೆ ಅಪ್ಪು ಸರ್ ಒಂದು ಪಾಯಿಂಟ್ ಬಂತು ಈ ಸಿನಿಮಾ ಅನ್ಕೊಂಡ್ವಿ ಅಂತ ಹೇಳಿದ್ವಿ ಎಲ್ಲೋ ಗೊತ್ತಿಲ್ಲ ಮೇ ಮೇ ಬಿ ಅವರಿಗೆ ಒಂದು ಕಾಂಟ್ರಾ ಬಾಂಡಿಂಗ್ ಅಂತ ಈ ಹಿಂದೆ ಕೂಡ ಒಂದಷ್ಟು ಸಿನಿಮಾ ಅವರಿಗೆ ಹೋಗಿತ್ತು ಆಮೇಲೆ ಆ ಬಂತು ಮತ್ತೆ ಈಗ ಒಂತರ कांटेक्ट ಹಂಗೆ ನನಗೆ ಈಗಲೇ ಗೊತ್ತagittha ಹೌದಾ ಆಕ್ಚುಲಿ ಪುನೀತ್ ಅವ್ರ ಜೊತೆ ನಾನು ಒಂದು ಮೂವಿ ಮಾಡಬೇಕು ಅಂತ ಇದ್ದೆ ಆಗ ರೀಮೇಕ್ ಅದು ಕೋವಿಡ್ ಟೈಮಲ್ಲಿ ಅಲ್ಲಿ ಅಕ್ಚುಲಿ ಡಿಸ್ಕಸ್ ಮಾಡಿದ್ವಿ ಆಕ್ಚುಲಿ ನ ಅಫಿನಿಟಿ ಜೆಮ್ಮಿಗೆ ನಾನು ಹೋಗ್ತಾ ಇದ್ದೆ ಅವರು ಬರ್ತಾ ಇದ್ದರು ಅನ್ನ ಸದಾಶರಲೇ ಇದ್ದಿದಾ ಬರತೇನೆ ನಾನು ಆಫೀಸರ್ ಇತ್ತಲ್ಲ ಆ ರೀ ಮೇಕೂ ಪುನೀತ್ ಅವ್ರ ಜೊತೆ ಮಾಡಬೇಕು ಮಾಡಬೇಕು ಅಂತ ಇತ್ತು ದೇವರ ಒಂದು ಎಸ್ ಅಂದ್ರೆ ಬೇಸಿಕ್ ಡಿಸ್ಕಷನ್ಸ್ ಅಷ್ಟೇ ಇದ್ದಿದಾ ಆಮೇಲೆ ಕೋವಿಡ್ ಬಂತಲ್ಲ ಎಸ್ ಆಮೇಲೆ ಎಲ್ಲ ಚೇಂಜ್ ಆಗೋಯ್ತು ಏನೋ ಇಂಡಸ್ಟ್ರಿ ಚೇಂಜ್ ಆಗೋಯ್ತು ನಮ್ಮ ಥಾಟ್ಸ್ ಚೇಂಜ್ ಆಯ್ತು ಎಲ್ಲವೂ ಚೇಂಜ್ ಆಯ್ತು ಗೊತ್ತೈತಾ ನಿಜ risk ಫ್ಯಾಕ್ಟರ್ಸ್ ಜಾಸ್ತಿ ಆಯ್ತಾ ಸರ್ ಥಿಯೇಟರ್ಸ್ ಎಲ್ಲ ಹೋಗ್ತಾನೆ ಇರಲಿಲ್ಲ ಗಣೇಶ್ ಸರ್ ಈಗ ಯಾವುದೋ ಒಂದು ಸಿನಿಮಾ ಮಾಡಿದಾಗ ಟೈಟಲ್ ತುಂಬ ಪಾಯಿಂಟ್ ಆಗುತ್ತೆ ಆ ಟೈಟಲ್ ನೋಡಿ ಒಂದಷ್ಟು ಜನ ಫಿಕ್ಸ್ ಆಗ್ತಾರೆ ನೋಡೋಣ ಅವರು ಥೇಟ್ರಿಗೆ ಹೋಗೋಣ ಈ ಸಿನಿಮಾ ನೋಡಿ ಅಂತೇಳಿ ಕೃಷ್ಣಂ ಪ್ರಣಯ ಸಖಿ ಇದೊಂಥರ ಬೇರೆ ಲ್ಯಾಂಗ್ವೇಜ್ ಅದೋ ಮಲಯಾಳಮ್ದು ಅಥವಾ ತೆಲುಗು ಆ ಥರ ಫೀಲ್ ಬಂದರೂ ಕೂಡ ಕನ್ನಡದಲ್ಲಿ ಈ ತರ ಒಂದಷ್ಟು ತುಂಬ ಟೈಟಲ್ ಅಲ್ಲಿ ಒಂದಷ್ಟು ವಿಷಯ ಇಟ್ಕೊಂಡ್ರು ಪೊಯಿಟ್ರಿಕಲ್ ಕೃಷ್ಣ ಹಾ ಕಾವ್ಯಾತ್ಮಕವಾಗಿ ಫಸ್ಟು ಟೈಟ್ಲ್ ಬೇರೆ ಇಟ್ಟಿದ್ರು ಏನಂತ ಬಂಧನ 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 ವರ್ಕ್ ಮಾಡ್ತಾ ಮಾಡ್ತಾ ನಾವೇ ಅನ್ಕೊಂಡ್ವಿ ಅದು ಲವ್ ಸ್ಟೋರಿ ಲೆಜೆಂಡ್ರಿ ಟೈಟ್ಲು ಅಂದರೆ ಅದರಲ್ಲಿ ಒಂದು ಲವ್ ಫೇಲ್ಯೂರ್ ಇದೆ ಪ್ರೇಮದ ಕಾದಂಬರಿ ಅನ್ನೋ ಒಂದು ಫೀಲ್ ಇದೆ ಓಕೆ ಆ್ಯಂಡ್ ಟ್ರಾಜಿಕ್ ಎಂಡ್ ಇದೆ ನಮ್ಮ ಕಥೆಗೆ ಆ್ಯಪ್ಟ್ ಆಗುತ್ತೆ ಆದ್ರೆ ನಮ್ಮದು ಟ್ರಾಜಿಕ್ ಎಂಡ್ ಅಲ್ಲ ಓಕೆ ಸೊ ನಾವು ಮಿಸ್ಲೀಡ್ ಮಾಡಬಾರ್ದು ನಮ್ಮ ಕಥೆಗೆ ಹೊಂದಿದ್ರು ಆ ಟೈಟ್ಲ್ ಆ ಲೆಜೆಂಡ್ರಿ ಟೈಟ್ಲು ವಿಷ್ಣು ಸಾರ್ದು ಇಟ್ಟಿದ ತಕ್ಷಣ ಟ್ರಾಜಿಡಿ ಎಂಡ್ ಅಂತ ಬಂದ್ಬಿಡುತ್ತಲ್ಲ ಬಂದ ಬೇಡ ಟ್ರಾಜಿಡಿ ಅನ್ಕೊಂಡ್ಬಿಡ್ತಾರೆ ಬೇಡ ಅಂತ ಹೇಳಿ ಆ ಲೆಜೆಂಡ್ರಿ ಟೈಟಲ್ನ ಹಾಗೆ ಇಟ್ಟು ಟೈಟ್ಲ್ನ ಈಗ ಡೈಲಾಗ್ಸ್ ಮಾಡ್ಬೇಕಾದ್ರೆ ಬರ್ಬೋದು ಒಂದಿನ ರಾಜು ಸರ್ ಫೋನ್ ಮಾಡಿ ಸರ್ ಒಂದು ಟೈಟ್ಲ್ ಇದೆ ಹೇಳ್ತೀನಿ ಕೇಳಿ ನೀವೇ ಕೊಟ್ಟಿದ್ದ ಇಲ್ಲ ರಾಜು ಸರ್ ಡೈರೆಕ್ಟರ್ ಕೃಷ್ಣಂ ಪ್ರಣಯ ಸಖಿ ಅಂದರು ಒಂದು ಸೆಕೆಂಡ್ ಪಾಸ್ ಆದ ನಾನು ಓಕೆ ಪೊಯಿಟಿಕ್ ಆಗಿದೆ ಇದನ್ನ ಹೇಗೆ ಹೇಳ್ತಾ ಹೇಳ್ತಾ ಬರ್ಬೋದಾ ಏನು ಅಂತ ಯೋಚನೆ ಮಾಡ್ತಿದ್ದೆ ಅವಾಗ ಅವ್ರು ಹೇಳಿದ್ರು ಸರ್ ಓಕೆ ಯೋಚನೆ ಮಾಡಿ ಸರ್ ಬಟ್ ಒಂದು ಡಿಸೈನ್ ಕಳಿಸ್ತೀನಿ ನೋಡಿ ರೈಟ್ ಇದೇ ಡಿಸೈನ್ ಡಿಸೈನ್ ಸೇಮ್ ಡಿಸೈನ್ ಕಳ್ಸೋದು ನನಗೆ ಸಖತ್ತಾಗಿ ಅನ್ಸುತ್ತೆ ಸರ್ ತುಂಬ ಚೆನ್ನಾಗಿದೆ ಸರ್ ಇದು ಲೆಟ್ ಲೆಟ್ ಆಸ್ ಗೋ ಒಳ್ಳೆ ಇದೆ ಸರ್ ಒಳ್ಳೆಯ ಏನಂದರೆ ಸರ್ ಕೃಷ್ಣ ಪ್ರಣಯ ಸಖಿ ಸಾಂಸ್ಕ್ರಿಟೋ ಅದೆಲ್ಲ ಅಂದ್ಕೊಂಡು ಕೃಷ್ಣ ಪ್ರಣಯ ಸಖಿ ಅಂತ ಹಾಗಿದೆ ಆ ಥರ ಬಂದಿತ್ತು ನಮ್ಮ ಕಥೆಗೆ ಆ್ಯಕ್ಟಾಗಿತ್ತು ಎಸ್ ಎಸ್ ಸರ್ ನಿಮ್ಗೆ ಕೃಷ್ಣ ಅನ್ನೋದು ತುಂಬ ಕರೆಕ್ಟ್ ಆಗುತ್ತಲ್ಲ ಈ ಸಿನಿಮಾ ಅಂತಲ್ಲ ಸುಮಾರು ಸಿನಿಮಾ ಕೃಷ್ಣ ಕೃಷ್ಣ ಅಂತ ಹೇಳಿ ಒಂದಷ್ಟು ಕನೆಕ್ಟ್ ಆಗುತ್ತೆ ಕೃಷ್ಣ ಅನ್ನೋದು ಅದೇನೋ ಒಂದು ಹೋಗಿ ಏನೋ ಗೊತ್ತಿಲ್ಲ ಕೃಷ್ಣ ಟೈಟಲ್ ಅಲ್ಲಿ ಸಿನಿಮಾದಲ್ಲಿ ನಿಮ್ಮ ಹೆಸರು ಕೃಷ್ಣ ಅಂತ ಇರುತ್ತೆ ಅದ್ರ ಬಗ್ಗೆ ಏನಾದ್ರು ಅಲ್ಲಿ ನೀವ್ ಹೇಳಿ ತರ ಕಾಕತಾಳಿಯಾನೇ ಇರ್ಬೋದು ಸ್ಕ್ರಿಪ್ಟ್ ಬರಿಬೇಕಾದ್ರೆ ಹೀರೋ ಹೆಸರು ಕೃಷ್ಣ ಅಂತ ಇದ್ರೆ ಚೆನ್ನಾಗಿರುತ್ತೆ ಅಂತ ಕಾಕತಾಳಿಯ ಎಸ್ ಎಸ್ ಸರ್ ನಾವೆಲ್ಲ ಕೃಷ್ಣನ್ ಭಕ್ತರು ಸರ್ ಸಾಂಗ್ಗಳು ಇನ್ನೂ ಪೂರ್ತಿಯಾಗಿ ರಿಲೀಸ್ ಆಗದೇ ಇದ್ರು ಕೂಡ ಆ ಲರಿಕಲ್ ಸಾಂಗಲ್ಲೇ ಡಿಸೈನ್ಗಳು ಮಾಡಿರಲ್ಲ ಅದು ತುಂಬ ವರ್ಕೌಟ್ ಆಗಿದೆ ಇನ್ಫ್ಯಾಕ್ಟ್ ಸಾಂಗ್ಗಳೇ ಗೊತ್ತಿಲ್ಲ ನಮ್ಗೆ ಅಂದರೆ ಒಳಗಡೆ ಇನ್ನೇ ಎಷ್ಟು ಸ್ಟೆಪ್ ಇದೆ ಎಷ್ಟು ಹುಕ್ ಸ್ಟೆಪ್ ಇದೆ ಗೊತ್ತಿಲ್ಲ ರಿಲೀಸ್ ಆಗಿರೋ ಒಂದು ಲಿರಿಕಲ್ ಸಾಂಗ್ಗಳು ಅದೇ ಇವಾಗ ನಾವೇನು ಹೇಳಿದ್ವಿ ದ್ವಾಪ ದ್ವಾಪರ ಸಾಂಗು ಸಿಕ್ಕಾಪಟ್ಟೆ ವೈರಲ್ ಸೆಕೆಂಡ್ಸ್ ಫ್ಯೂ ಸೆಕೆಂಡ್ಸ್ ಅಷ್ಟೇ ಅದು ಅದು ಹಿಂದೆಗಡೆ ಗೋಡೆ ಮೇಲೆ ಎಲ್ಲ ಬರುತ್ತೆ ನೀವು ಹೇಳ್ತಾರಲ್ಲ ನಾನು ನಾವು ನೋಡ್ಕೊ ಓ ಹಿಂಗೆ ಓ ಈ ಲಿರಿಕ್ಸಾ ಯಾಕಂದರೆ ನಮ್ಗೆ ಅಷ್ಟು ಪದಗಳು ತಿರುಗಲ್ಲ ನಾ ಅಲ್ಲಿಗೆ ಅದು ಅದೇನೋ ಅಷ್ಟು ಕಾವ್ಯಾತ್ಮಕವಾಗಿ ಹೇಳಬೇಕಾದ್ರೆ ನಮ್ಮ ನನಗೆ ತಿರುಗಲ್ಲ ಸೊ ನಾವು ಓದ್ಕೊಂತಿದ್ದೆ ನಾನು ಓ ಇದ ಅರ್ಥ ಇದ್ದು ಓ ಇದ ಅರ್ಥ ಇದ್ದು ಅಂತೇಳಿ ಎಗೈನ್ ಆ ಏನು ನಮ್ಮ ಜಸ್ಕರಣ್ ಸಿಂಗ್ ಆಡಿದ್ದ ಹಾಡು ನಿಜಕ್ಕೂ ನಮಗೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಹೇಳ್ತಾ ಫಸ್ಟ್ ಟೈಮ್ ಸೋನು ನಗ ಅನ್ಕೊಂಡ್ಬಿಟ್ಟಿದ್ದೆ ನಾನು ಆಡೇಳಿದ್ದು ಬಟ್ ಅದಾದಮೇಲೆ ಗೊತ್ತಾಯಿತು ಜಸ್ಕರಣ್ ಸಿಂಗ್ ಅಂತೇಳಿ ಸೊ ದ್ವಾಪರ ಸಾಂಗು ನಿಮಗೆಷ್ಟು ಖುಷಿ ಕೊಟ್ಟಿದ್ದು ಅನ್ನೋದು ಸರ್ ನೋಡಿ ಇಷ್ಟು ದೊಡ್ಡ ಹಿಟ್ಟಾದ ಮೇಲೆ ವೈರಲ್ ಆದಮೇಲೆ ಖಂಡಿತವಾಗೂ ಈ ಚಿತ್ರದ ನಾಯಕ ನಟನಾಗಿ ತುಂಬಾ ಖುಷಿ ಕೊಟ್ಟಿದೆ ನಾನಾಗ್ಲಿ ಪ್ರೊಡ್ಯೂಸರ್ ಆಗ್ಲಿ ಈ ಸಾಂಗ್ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಹಿಂಗ್ ವೈರಲ್ ಆಗ್ಬಿಡುತ್ತೆ ನ್ಯಾಷನಲ್ ವೈಡ್ ಇಂಟರ್ ಅವರೆಲ್ಲ ಇದನ್ನ ರೀಲ್ ಮಾಡ್ತಾರೆ ಇಷ್ಟ ವೈರಲ್ ಆಗುತ್ತೆ ಪ್ರತಿಯೊಬ್ರು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಎಲ್ರು ಅಂತ ಅನ್ಕೊಂಡಿರ್ಲಿಲ್ಲ ಒಬ್ರಿಗೆ ಇದ್ದಿದ್ದು ಅದೊಂದು ಕಾನ್ಫಿಡೆನ್ಸ್ ನಮ್ ಓಕೆ ಚಿನ್ನಮ್ಮ ಚಿನ್ನಯ್ಯ ಹಿಟ್ ಆಗುತ್ತೆ ಸರ್ ಮ್ಯಾರೇಜ್ ಇಸ್ ಫಿಕ್ಸ್ ಹಿಟ್ ಆಗುತ್ತೆ ಬಟ್ ದ್ವಾಪರ ಸಾಂಗ್ ಏನಿದೆ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ನೋಡಿ ನೋಡ್ತಾ ಇರಿ ಅಂತ ನಾವಿಬ್ರು ಹೇಳೋದು ಚೆನ್ನಾಗಿದೆ ಹಿಟ್ ಆಗುತ್ತೆ ಬಟ್ ಇವ್ರು ಹೇಳಿದ್ ಮಟ್ಟಕ್ಕೆ ಹೋಗುತ್ತಾ ಅಂತ ಕ್ವಶನ್ ನಮಗೆ ಬಟ್ ಇವತ್ತು ಅವ್ರು ಗೆದ್ದಿದ್ದಾರೆ ಅಂಡ್ ಸಿನಿಮಾಲು ಅದೇ ಥರ ಕೇಳ್ತಾರೆ ಗೆಲ್ತೀವಿ ಸರ್ ದ್ವಾಪರ ಸಾಂಗ್ ನಾ ಸರ್ ಆಗಲೇ ಹೇಳ್ತಾ ಇದ್ದೆ ನಾ ಟೋಲಿ ಬೇರೆ ಬೇರೆ ಏನೋ ಸಿಟಿಲಿ ಮಾತ್ರ ಅಲ್ಲ ಸರ್ ರಾಯಚೂರು ಯಾವೊಂದು ಹಳ್ಳಿ ಭಾಗದಲ್ಲಿ ಸ್ಕೂಲ್ ಮಕ್ಕಳು ನೋಡಿದ್ರೆ ಇಲ್ವೇ ನಮ್ಮ ಬಸ್ಸಿಂದ ಹೇಳ್ಬಿಟ್ಟು ನೋಡಿದೆ ಸರ್ ನೀವು ಅದು ಎಷ್ಟು ಚೆನ್ನಾಗಿ ನೋಡ್ತೀರಾ ಸರ್ ಇನ್ನೊಂದ್ಸಲಿ ಅದು ಎಷ್ಟು ಚೆನ್ನಾಗಿ ಆದ್ರೆ ನಾನಂತೂ ಪದೇ ಪದೇ ಸೇವ್ ಮಾಡ್ಕೊಂಡು ಇಟ್ಕೊಂಡಿದೀನಿ ರಾಯಚೂರಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ರಾಯಚೂರು ರಾಯಚೂರು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಹಾಂ ರಮೇಶ್ ಅವ್ರೆ ಅದೆಲ್ಲ ಮ್ಯಾಜಿಕ್ ಇವ್ರೆ ಬೇಕು ಅಂದ್ರೂ ಆಗಲ್ಲ ಅದೆಲ್ಲ ಆಗೋದು ನ್ಯಾಚುರಲಿ ಒಂದು ಸಾಂಗ್ ಇಷ್ಟ ಆದಾಗ ಪಾಪ ಮಕ್ಕಳು ಮಾಡ್ತಾರೆ ಎಲ್ಲರೂ ಮಾಡ್ತಿದ್ದಾರೆ ಈ ವಿಡಿಯೋ ನಾನು ಹಾಕೊಂಡಿದ್ದೆ ಎಸ್ ಸರ್ ಪ್ರಶಾಂತ್ ಸರ್ ಒಂದು ಸ್ಯಾಂಡಲ್ವುಡ್ನ ಗೋಲ್ಡನ್ ಸ್ಟಾರು ಅಷ್ಟು ಜನ ಹೀರೋಯಿನ್ಸು ಸಿನಿಮಾದಲ್ಲಿ ಇನ್ನೂ ದೊಡ್ಡ ದೊಡ್ಡ ತಾರಾಗಣಗಳು ಇಷ್ಟೆಲ್ಲ ಅಕೌಂಟ್ ಮಾಡೋಣ ಅಂದಾಗ ನಿಮ್ಮ ಪಾಟ್ನರ್ ನಿಮ್ಮ ಸ್ನೇಹಿತರು ಶ್ರೀನಿವಾಸ ರಾಜರು ಅವರು ಹೇಳಿದಾಗ ನಿಮಗೆ ಬಜೆಟ್ ವೈಸು ಪಾಯಿಂಟ್ಸ್ ಹೋಯ್ತಾ ಅಥವಾ ಹೆಂಗೆ ಅಂತ ಅನಿಸಿದ್ದು ಉಂಟು ಅಫ್ಕೋರ್ಸ್ ಈಗ ನಾವು ಇನಿಷಿಯಲಿ ಏನು ಬಜೆಟ್ ಮಾಡಿರ್ತೀವಲ್ಲ ಡೆಫಿನೆಟ್ಲಿ ಸ್ವಲ್ಪ ಆಯ್ಕೆ ಇದ್ದೇ ಇರುತ್ತೆ ಈಗ ನೋಡಿ ಟೋಟಲ್ ಈಗ ಜೂನ್ ಲಾಸ್ಟ್ ಇಯರ್ ಜೂನ್ ಫೋರ್ಟೀನ್ತ್ ನಾವು ಪೂಜೆ ಮಾಡಿ ಕ್ಲಾಪ್ ಮಾಡಿದ್ದು ಈಗ ಆಗಸ್ಟ್ ಹದಿನೈದು ಹದಿನಾಲ್ಕು ತಿಂಗಳು ಸೊ ವೇರಿಯೇಷನ್ ಇರುತ್ತೆ ಬಟ್ ಇಟ್ಸ್ ಗುಡ್ ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ನಮಗೆ ಒಳ್ಳೆ ಪ್ರಾಡಕ್ಟ್ ಪ್ರಾಡಕ್ಟ್ ಬೇಕು ಆಯಿತಾ ಇದೇನಂತಂದ್ರೆ ಸಿ ಜನ ಊಹಿತ ಅದೇ ಹೇಳಿದ್ವಾ ಲಾಸ್ಟ್ ಇಂಟರ್ವ್ಯೂ ಹೇಳಿದೆ ಹೂ ಇಸ್ ಇದು ಅಟ್ ದ ಎಂಡ್ ಆಫ್ ದ ಕಸ್ಟಮರ್ ಇಸ್ ಕಿಂಗ್ ಹೂ ಇಸ್ ಅ ಕಸ್ಟಮರ್ ಯಾರ್ ಕಸ್ಟಮರ್ ಪ್ರೇಕ್ಷಕ ಪ್ರೇಕ್ಷಕರ ಪ್ರೇಕ್ಷಕರಿಗೆ ನಾವು ಒಂದು ಒಳ್ಳೆ ಪ್ರಾಡಕ್ಟ್ ಕೊಡ್ಬೇಕಾ ಅವ್ರು ಎರಡೂವರೆ ಗಂಟೆ ಬಂದು ನೋಡ್ತಾರೆ ಅಂತ ಹೇಳಿದ್ರೆ ನಾವು ವಿ ಟು ಶೋ ಸಮಥಿಂಗ್ ಸೊ ಸುಮ್ಮನೆ ಏನೋ ಮಾಡೋದಕ್ಕೆ ಎಸ್ ಎಲ್ಲಿ ಏನು ಬೇಕು ಎಸ್ ನೋ ಪ್ರಾಬ್ಲಮ್ ಎಲ್ಲೂ ಕಾಂಪ್ರಮೈಸ್ ನೋಡಿದ್ದೀರಾ ಎಲ್ಲ ಸೆಟ್ಟಲ್ಲಿ ಯಾವುದಕ್ಕೂ ಕಾಂಪ್ರಮೈಸ್ ಇಲ್ಲ ಸರ್ ಇದರಲ್ಲಿ ಚಿನ್ನಮ್ಮ ಸಂಘಲ್ಲಿ ಅದೊಂದು ಲೈನ್ ಇದೆ ಅಲ್ಲ ಹೂವಿನ ಸಂತೆಗೆ ಹೋಗ್ಬೇಡಮ್ಮ ಹೂವೆಲ್ಲ ಅಳ್ತಾವಮ್ಮ ಅಂತ ಅದೊಂದು ಲೈನ್ ನಿಮ್ಮ ನೀವು ಹೇಳಿ ಸರ್ ಒಂದಿರೋ ಲೈನ್ ಹೂವಿನ ಸಂತೆಗೆ ಹೋಗ್ಬೇಡಮ್ಮ ಹೂವೆಲ್ಲ ಹೇಳ್ತಾವಮ್ಮ ಜಾತ್ರೆಗೆ ಹೋದ್ರೆ ನೀ ತೇರು ಬಿಟ್ಟು ನಿನ್ನೇ ನೋಡ್ತಾರಮ್ಮ ಅಂದ್ರೆ ಜಾತ್ರೆಗೆ ಹೋದ್ರೆ ತೇರು ಬಿಟ್ಟು ಸುಂದರ ಹೌದೇ ಆ ತೇರ್ನೆ ಬಿಟ್ಬಿಟ್ಟು ನಿನ್ನ ನೋಡ್ತಾರಮ್ಮ ನೀನು ಅಷ್ಟು ಸುಂದರ ಸೊ ವರ್ಣನೆ ಆ ಕಡೆ ಹೋಗ್ಬೇಡ ಹೂವೆಲ್ಲ ಬಿಟ್ಟು ನಿಂಗ್ ನೋಡ್ತಾರೆ ನೀನು ಹೂವಿಗಿಂತ ಸುಂದರಿ ಸುಂದರವಾಗಿ ಸರ್ ಅದೇ ನನಗೆ ಜಾನಪದ ಶೈಲಿ ಶೈಲಿಯಲ್ಲಿ ಹೌದು ಹೌದು ಜನಪದ ಕವಿರಾಜ್ ಅವರು ಒಂದು ಅದು ಒಂದು ಉತ್ತರ ಕರ್ನಾಟಕದ ಒಂದು ಹೌದು ಶೈಲಿಯಲ್ಲ ಶೈಲಿಯಲ್ಲಿ ಹೇಳೋದು ಆ ಪ್ರಶ್ನೆ ಅದೇ ಇತ್ತು ನಾಗೇಂದ್ರ ಪ್ರಸಾದರು ಬರ್ದಿರೋ ಲೈನ್ಸ್ ಗಳು ನಿಜವಾಗ್ಲೂ ನೀವು ಎಷ್ಟ್ ಎಂಜಾಯ್ ಮಾಡಿರಬಹುದು ಸರ್ ಆ ಮೊಮೆಂಟ್ ಅಲ್ಲಿ ನಿಮಗೆ ಸಾಂಗ್ ಅಲ್ಲಿ ನೋಡಿದ ಗೊತ್ತಾ ನೋಡಿದಾಗ ಮೀನ ಕಣ್ಣ ಅವಳೆ ಸೊಬಗೆ ಮೈ ತುಂಬಿದೆ ಅದ್ ಮಾಡ್ಬೇಕಾದ್ರೆ ನಾವು ಖುಷಿ ಬಿಟ್ ಬಂದಾಗ ಖುಷಿ ಹುಕ್ ಸ್ಟೆಪ್ ಸಖತ್ ಹೈಲೈಟ್ ಆಗಿದೆ ಸರ್ ಈಗ ಸುಮಾರು ಸಾಂಗ್ ಗಳಲ್ಲಿ ಹುಕ್ಸ್ಟೆಪ್ ಮಾಡಕ್ ಆಗೋದಿಲ್ಲ ಆ ಪ್ಲಾನ್ ಡೈರೆಕ್ಟ್ ಇದೆ ಸೀರಿಯಸ್ಲಿ ಸೊ ನಿಜ ಅದ್ಭುತವಾಗಿದೆ ನೋಡಿ ಎಲ್ಲರೂ ಟ್ರೈ ಆಮೇಲೆ ಅದು ಸಾಂಗ್ ನೋಡಿದಾಗ ನಿಮ್ಗೆ ಕಷ್ಟ ಅನ್ಸುತ್ತೆ ಸರ್ ನೀವು ಒಂದ್ಸಲ ಎರಡು ಸಲ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಈಸಿಯಾಗಿ ಕನೆಕ್ಟ್ ಆಗ್ಬಿಡುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಬಗ್ಗೆ ನೋಡಿದ್ರಲ್ಲ ನಾವೀಗ ತುಂಬಾ ಕನೆಕ್ಟ್ ಆಗಿದೆ ಇನ್ಫ್ಯಾಕ್ಟ್ ನಾನು ನಿನ್ನೆ ಟ್ರೈ ಮಾಡ್ಕೊಂಡ್ ಬಂದೆ ಗೊತ್ತಿಲ್ಲ ನಿಮ್ ಜೊತೆ ಆಮೇಲೆ ಮಾಡೋಣ ಪ್ರಣಯ ಪ್ರಣಯಸಕ್ಕಿ ಸಿನಿಮಾದ ನಿರ್ದೇಶಕರು ಜೊತೆ ಜಾಯ್ನ್ ಆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಸ್ ಸರ್ ನಾನು ಆಗ್ಲೇ ಗಣೇಶ್ ಸರ್ ಹೇಳ್ತಾ ಇದ್ದೆ ಸರ್ ಒಂದು ಗಾದೆ ಮತ್ತೆ ರಿಪೀಟ್ ನಿಮ್ಮ ನಿಮ್ಗೆ ಪರ್ಮಿಷನ್ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಇಲ್ಲಿಂದ ಇಲ್ಲಿಗೆ ಸಂಬಂಧ ಇಯಾ ಅಂತೇಳಿ ನಿಮ್ದೆಲ್ಲ ವಿಚಿತ್ರ ಸಿನಿಮಾಗಳು ಸರ್ ಒಂಥರ ಸಾಫ್ಟ್ ಕರರ್ ಬಂದು ನಮಗೆಲ್ಲ ಒಂಥರ ಲವ್ ರೊಮ್ಯಾಂಟಿಕ್ ಸಿನಿಮಾಗಳು ಕೊಟ್ಟೆ ಸೊ ಇದು ಹೆಂಗೆ ಮ್ಯಾಚ್ ಆಯ್ತು ಸರ್ ಕೇಳ್ತಾರೆ ಸರ್ ಒಂದು ಆನ್ಸರ್ ಕೊಟ್ಟರು ಅದು ಹೆಂಗೆ ಕನೆಕ್ಟ್ ಆಯಿತು ಅನ್ನೋದು ಸೊ ನೀವು ಆ ಜಾನರಿಂದ ಈ ಜನರಿಗೆ ಹೆಂಗೆ ಆ ಒಂದು ಮಾಡಿಫಿಕೇಶನ್

ಗಣೇಶ್ ಸರ್ ಈಗ ನಾನು ಆಗಲೇ ಒಂದು ಕೆಳಗಡೆ ಹೇಳ್ಬೇಕಾದ್ರೆ ನೀವು ಅವ್ರು ಚೆನ್ನಾಗಿ ಇಮಿಟೇಟ್ ಮಾಡಿದ್ರಿ ಸರ್ ಏನೋ ಕೇಳಿದ್ರು ಎಷ್ಟು ಚೆನ್ನಾಗಿ ಅವ್ರು ಅದನ್ನು ಎಷ್ಟೇ ಸೀರಿಯಸ್ ಆಗಿದ್ದು ಎಷ್ಟು ಕಾಮಕ್ ತಗೋತಾರೆ ಅಂತ ಸೊ ನಾನೊಂದು ಕೇಳ್ತೀನಿ ಸರ್ ಸೀರಿಯಸ್ ನೋಡೇ ಇಲ್ಲ ನಾನು ಅದೇ ಎಷ್ಟೇ ನಿಮಗೆ ಸೀರಿಯಸ್ ಆಗಿದ್ರು ಅದನ್ನು ಓಕೆ ಇಲ್ಲಿ ನೋಡ್ಕೊಳ್ಳೋಣ ನಾನು ಥರ ಹೇಳ್ತಾರೆ ಸೀರಿಯಸ್ ನೋಡೇ ಇಲ್ಲ ನನ್ನ ರೆಪ್ಲಿಕಾ ಅನ್ಸುತ್ತೆ ನನಗೆ ಒಂದೊಂದು ಸಲ ಸರ್ ಸರ್ ಅವರು ಇದರಲ್ಲಿ ಒಂದು ಹೇಳಿ ಸರ್ ನೀವು ಫಾರ್ ಎಕ್ಸಾಂಪಲ್ ನಾನು ಏನಕ್ಕೆ ಹೇಳ್ತೀನಿ ಗಣೇಶ್ ಈ ಥರ ಈ ಸೀನು ಹಿಂಗೆ ಮಾಡೋಣ ಅಂತ ನೀವೇನೋ ಗಬ್ ಗಬ್ಬರ್ನಲ್ಲಿ ಕೇಳ್ತಾರ ಸರ್ ಇದಾಗುತ್ತಾ ಸರ್ ವರ್ಕ್ ಆಗುತ್ತಾ ಇದು ಪ್ಲಾನ್ ಏನೋ ಮಾಡ್ತಿದ್ದೀರ ಅಂತ ನೀವು ಅಂದಾಗ ಸರ್ ಏನು ರಿಯಾಕ್ಟ್ ಮಾಡ್ಬೋದು ಆ ಕ್ವೆಶನ್ಗೆ ಫಾರ್ ಎಕ್ಸಾಂಪಲ್ ಇಷ್ಟೆಲ್ಲದು ಸಾಂಗೆಲ್ಲ ಬೇಕಿತ್ತ ಇದ್ರಲ್ಲ ಹೈಟಲಿಗೆ ಹೋಗಿ ಎಲ್ಲ ಅಂತ ಅಂದಾಗ ವರ್ಕ್ ಆಗುತ್ತಾ ಅಂದಾಗ ಸರ್ ಹೆಂಗೆ ರಿಯಾಕ್ಷನ್ ಆ ಟೈಮ್ ಮಾಡೋಣ ಸರ್ ಅಷ್ಟು ಆಗುತ್ತೆ ಸರ್ ಅಷ್ಟೇ ಸರ್ ಯಾಕೆ ಯಾಕಾಗಲ್ಲ ಸರ್ ಹಾಂ ಯಾಕೆ ವರ್ಕ್ ಆಗಲ್ಲ ಸರ್ ಹಣ ಸರ್ ಆಗುತ್ತೆ ಎಲ್ಲ ನಮ್ಮ ಕೈಲಿದೆ ಸರ್ ನಮ್ಮ ಕೆಲಸ ನಾವು ಮಾಡೋಣ ಮಿಕ್ಕಿ ದೇವ್ರು ನೋಡ್ಕೊಳ್ತೇನೆ ಸರ್ ಆಮೇಲೆ ಒನ್ ಒನ್ ಬೆಸ್ಟ್ ಫ್ಯಾಕ್ಟ್ ಏನಂದ್ರೆ ಸರ್ ಟಿಲ್ ಇವತ್ತಿಗೂ ಅಫ್ಕೋರ್ಸ್ ಎನಿ ಡೈರೆಕ್ಟರ್ ವಿಲ್ ವರ್ಕ್ ಟಿಲ್ ಲಾಸ್ಟ್ ಕಾಪಿ ಅದು ಇದ್ದೇ ಇರುತ್ತೆ ಅದು ನಾಟ್ ಎ ನ್ಯೂ ಥಿಂಗ್ ಎಸ್ ವರ್ಕ್ ಮಾಡ್ತಾ ಇದೆ ಬಟ್ ಇದರಲ್ಲಿ ದ ಕೈಂಡ್ ಆಫ್ ಚೇಂಜಸ್ ವಾಟ್ ಐ ಆಮ್ ಡೂಯಿಂಗ್ ಇನ್ ಎವ್ರಿ ಟೈಮ್ ಎವ್ರಿ ವೇರ್ ಅದು ಸ್ಟಿಲ್ ಇಟ್ ಈಸ್ ಗೋಯಿಂಗ್ ದನ್ ಈಗ ನನಗೇನೆಂದರೆ ಹ್ಯಾಪಿಯೆಸ್ಟ್ ಥಿಂಗ್ ಈಗ ಈ ಇಂಟರ್ವ್ಯೂ ನಾನು ಅಟೆಂಡ್ ಮಾಡೋಕ್ಕೂ ಮುಂಚೆ ಎಸ್ ಸರ್ ನಾನು ಸಿನಿಮಾ ಅಲ್ಲಿ ಯು ಎಸ್ ವರ್ಷನ್ ಅಪ್ಲೋಡ್ ಆಗಿದೆ ಆ್ಯಂಡ್ ರೀಜನಲ್ ವರ್ಷನ್ ಅಪ್ಲೋಡ್ ಆಗ್ತಿದೆ ಅಂಥ ಇದರಲ್ಲಿ ಒಂದು ಯಾವುದೋ ಒಂದು ಬಿಟ್ಟು ಸಿಕ್ಕಿದ್ರೆ ಅಲ್ಲಿ ಸಾಯಕಾರ್ತಿ ಕಳ್ಸಿಬಿಟ್ಟು ಅರ್ಜೆಂಟಾಗಿ ಅದೊಂದು ಬಿಟ್ಟು ರಿಪ್ಲೇಸ್ ಮಾಡಿಬಿಟ್ಟು ಮತ್ತೆ ಅಪ್ಲೋಡ್ ಮಾಡಿ ಅಂತ ಒನ್ ರೀ ಐ ಸೆಂಡ್ ಬ್ಯಾಕ್ ಸೊ ಅದೇನಾಗುತ್ತೆ ಅಂದರೆ ಅಷ್ಟು ಸ್ಪೇಸ್ ಇದೆ ನಾವು ವರ್ಕ್ ಮಾಡಿ ಇನ್ನೂ ಇನ್ನು ಅನ್ನೋದು ಸೊ ದಟ್ಸ್ ದ ಲಾಸ್ಟ್ ಥಿಂಗ್ ಆಲ್ಸೋ ಇಟ್ ಎಂಡೆಡ್ ವಿತ್ ದ ಮ್ಯೂಸಿಕಲ್ ನೋಟ್ ಎಸ್ ಸೊ ದಟ್ಸ್ ಈಗ ಫ್ರಮ್ ನೌ ಐ ಆಮ್ ಕಂಪ್ಲೀಟ್ಲಿ ಫ್ರೀ ಪ್ರಾಬ್ಲಿ ನೀವು ಕೇಳ್ಬೋದೇ ಲಾಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅಫ್ಕೋರ್ಸ್ ಗಣೇಶ್ ಸರ್ ನೋವು ಸರ್ ನಾನು ಒಂದು ಐದು ನಿಮಿಷ ಕಾನ್ಸ್ಟೆಂಟ್ ಮಾತ್ರ ಇದೆ ಹೌದಾ ಇದೆ ದಿಸ್ ಇಸ್ ಅ ಥಿಂಗ್ ವೇರ್ ಐ ಸ್ಪೋಕ್ ಲೈಕ್ ದಟ್ ನಾನು ಜಸ್ಟ್ ಹೇಳಿದ್ರು ಅದನ್ನ ನಿಮ್ಮ ಇಂಟರ್ವ್ಯೂ ನಡೆಯೋ ಟೈಮಲ್ಲಿ ಐ ಫಿನಿಶ್ ದಟ್ ವರ್ಕ್ ಅಂಡ್ ನಿಂಗೆ ಕೇಮ್ ನಾನು ಅದೇ ಕೇಳಿದೆ ಅಪ್ಲೋಡ್ ಆಗಿದೆ ಸರ್ ಇಟ್ ಇಸ್ ಇನ್ನ ಏನು ಏನು ಮಾಡೋಕ್ಕಾಗಲ್ಲ ಇಟ್ಸ್ ಅಪ್ಲೋಡ್ ಅಂತ ದನ್ ಓಕೆ ದಟ್ಸ್ ಆಲ್ ಸೊ ದಟ್ಸ್ ಮೈ ದಟ್ಸ್ ವೇರ್ ಐ ಫಿನಿಶ್ ಮೈ ಜಾಬ್ ಹೋಗಿ ಸರ್ ಗಣೇಶ್ ಸರ್ ನನಗೆ ಎಲ್ಲೋ ಒಂದು ಸಹ ಅನಿಸ್ತಿರುತ್ತೆ ಇವರು ರಾಜ್ಯ ಸರ್ ನೋಡಿದಾಗ ಒಂಥರ ನಮಗೆ ರಾಮ್ ಗೋಪಾಲ್ ವರ್ಮಾ ಅನ್ನೋದಂಗೆ ಫೀಲು ನೇರ ನೇರ ಮಾತು ಹಿಟ್ ಅಂಡು ಅದೇ ಕಂಪ್ನಿ ನನಗೆ ಆರ್ ಜಿ ಬಿ ಜೆ ಡಿ ಎಲ್ಲ ಸೀನಿಯರ್ಸ್ ಮೀ ನನಗೆ ಬಿಕಾಸ್ ಆರ್ ಜಿ ಬಿ ಅಂದ್ರಲ್ಲ ನನಗೆ ಆರ್ ಜಿ ಬಿನೇ ಕಂಡೀಷನ್ ಬಿಟ್ವೀನ್ ಮೈ ಸೆಲ್ಫ್ ಅಂಡ್ ಆರ್ ಜಿ ಬಿ ಎಲ್ಲರೂ ಫ್ರೆಂಡ್ಸು ಐ ಡೋಂಟ್ ವಾಂಟ್ ಟು ಸೀ ದಟ್ ಮ್ಯಾನ್ ಫಾರೆವರ್ ಓಕೆ ನಾನು ಮೀಟ್ ಮಾಡಲ್ಲ ಇಲ್ ಕಾಲ್ ಮೀ ಸಿ ಅಪ್ಸೆಟ್ ಬಟ್ ಐ ಡೋಂಟ್ ವಾಂಟ್ ಟು ಸಿ ಹಿಮ್ ಎದಕ್ಕೆ ಅಂದ್ರೆ ಇಲ್ಲಿ ಆಸ್ ಎದಕ್ಕೆ ಅಂತ ಓನ್ಲಿ ಬಿಕಾಸ್ ನಾನು ಇಫ್ ಐ ಮೀಟ್ ಯು ಪ್ರಾಬ್ಲಿ ನಾನು ಅಂದರೆ ನನ್ನ ಇನ್ ಮೈ ಮೈಂಡ್ ಇಸ್ ವೆರಿ ಹ್ಯೂಜ್ ಸೊ ನೋಡಿದೆ ತುಂಬ ಸ್ಮಾಲ್ ಅನ್ಸುತ್ತೆ ಅಂತ ನೋಡಲ್ಲ ಸೊ ಐ ನೋಡೋಲ್ಲಾಂಟ್ ಸಿ ಫಾರ್ ಎರಂತ ಹೇಳ್ಬಿಟ್ಟಿದ್ರೆ ಸರ್ ಅವ್ರು ಹಂಗೆಲ್ಲ ಸರ್ ಅಂದರೆ ಜೆಡಿ ಹ್ಯಾಸ್ ಬಿ ನಂಬರ್ ಆಫ್ ಟೈಮ್ಸ್ ಇದಕ್ಕೆ ಬಿಕಾಸ್ ಐ ನೋ ವಾಟ್ ಈಸ್ ಮೈ ಯುವರ್ ಇಮೇಜ್ ಇನ್ ದಿಸ್ ಮೀನ್ ಸರ್ ನೋಡಲ್ಲ ಸರ್ ಕೊನೆಯದಾಗಿ ನಮ್ಮ ಸಿನಿಮಾ ಸಖಿ ಹದಿನೈದು ತಾರೀಕು ರಿಲೀಸ್ ಆಗ್ತಾಯಿದೆ ನಿಮ್ಮ ಫ್ಯಾನ್ಸ್ ಈಗಾಗಲೇ ಒಂದು ಕಾಲು ವರ್ಷದಿಂದ ಒಂದು ವರ್ಷನ ಕಾದು ಕಾದು ಸಾಕಾಗಿದ್ದರೆ ಇನ್ನೇನು ತೆರೆಗೆ ಅಪ್ಪಳಿಸುವಂಥ ಸಮಯ ಬರ್ತಾ ಇದೆ ಸೊ ಟಿ ವಿ ಫೈ ಮೂಲಕ ನಿಮ್ಮನ್ನು ಪ್ರೀತಿಸುವಂಥರು ಪ್ರೀತಿಸುವಂಥವ್ರು ಸಖಿ ಸಿನಿಮಾಗೆ ಕಾಯ್ತಿರುವಂಥವ್ರು ಆ ಸಾಂಗ್ಗಳನ್ನ ಥೇಟ್ರಲ್ಲಿ ಎಂಜಾಯ್ ಮಾಡಬೇಕು ಅಂತಿರೋರು ಥೇಟ್ರಲ್ಲಿ ಎಷ್ಟು ಜನ ರಿಲೀಲ್ಸ್ ಮಾಡಬೇಕು ಅವರೆಲ್ರಿಗೂ ನೀವು ಟಿ ವಿ ಫೈಯಿಂದ ಕರಿಬೋದು ಈಗ ಎಲ್ಲ ಸಾಂಗ್ಗಳ್ನ ಅದರಲ್ಲೂ ದ್ವಾಪಾರ ಮತ್ತು ಚಿನ್ನಮ್ಮ ಸಾಂಗನ್ನು ದೊಡ್ಡ ಹಿಟ್ಟು ಮಾಡಿದ್ರೆ ಸೊ ಅದರಲ್ಲೇ ಗೊತ್ತಾಗಿರುತ್ತೆ ನಾವು ಎಷ್ಟು ಪ್ರೀತಿಯಿಂದ ಈ ಸಿನಿಮಾವನ್ನು ಮಾಡಿದ್ದೀವಿ ಅಂತ ನೀವು ಕೂಡ ಅಷ್ಟೇ ಪ್ರೀತಿಯಿಂದ ಈ ಸಿನಿಮಾವನ್ನು ನೋಡಿ ಇಡೀ ತಂಡವನ್ನು ಹಾರೈಸಿ ಅಂತ ಕೇಳ್ಕೊತೀವಿ ಎಸ್ ಸರ್ ನಿರ್ದೇಶಕರೇ ದಯವಿಟ್ಟು ಆಫ್ ಕೋರ್ಸ್ ಇಸ್ ಲಾಸ್ಟ್ ಇಂಟರ್ವ್ಯೂ ಐ ವಾಂಟ್ ಟು ಸೇ ಈ ಸಿನಿಮಾಗೆ ತ್ರೀ ಸ್ಟ್ರಾಂಗ್ಸ್ಟ್ ಪಿಲ್ಲರ್ಸ್ ವೇರ್ ವಿತೌಟ್ ಡ್ಯಾಮ್ ಇದು ಆಗ್ತಿರ್ಲಿಲ್ಲ ಎಸ್ ಒನ್ ಈಸ್ ಮೈ ಫ್ರೆಂಡ್ ಪ್ರಶಾಂತ್ ಸೆಕೆಂಡ್ ಗಣೇಶ್ ಸರ್ ಅರ್ಜುನ್ ಜಿನ್ಯಾ ಒಂದ್ ವೇಳೆ ಟುಮಾರೋ ಇಫ್ ಇಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಸಮಥಿಂಗ್ ಮೆರಕಲ ಆದ್ರೆ ದ ಎಂಟೈರ್ ಕ್ರೆಡಿಟ್ ಗೋಸ್ ಟು ದೀಸ್ ತ್ರೀ ರೈಸ್ ಇಷ್ಟೊತ್ತು ಕೂತಿದ್ರು ನನ್ನ ಜೊತೆ ಸಾಕಷ್ಟು ಮಾತಾಡಿದ್ರೆ ಐ ವೆರಿ ಹ್ಯಾಪಿ ಇನ್ಫ್ಯಾಕ್ಟ್ ಅದು ಹೇಳ್ಬೋದಾಗ ಗೊತ್ತಿಲ್ವಾ ನಾನು ಗಣೇಶ ಸರ ಕಡೆಯವನು ಅಂದರೆ ಸೈಡ್ ಅವರು ಅದೊಂದು ಖುಷಿ ನನಗೆ ಯಾವಾಗಲೂ ಭಾಳ ಆಸೆ ಇತ್ತು ಸರ್ ಖುಷಿ ನನಗೆ ಭಾಳ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಇಂಟರ್ವ್ಯೂ ಮಾಡಿದ್ದು ಕೃಷ್ಣಂ ಪ್ರಣಯ ಸಖಿ ಸಿನಿಮಾವನ್ನು ಥೇಟ್ರಿಗೆ ಹೋಗಿ ನೋಡಿ ಆಶೀರ್ವಾದ ಮಾಡಬೇಕು ಏನು ಇಂಡಸ್ಟ್ರಿಗೆ ಒಂದೊಳ್ಳೆ ಹಿಟ್ಟು ಕೊಡುವಂಥ ಎಲ್ಲ ಕಂಟೆಂಟ್ ಕೂಡ ಕೃಷ್ಣ ಪ್ರಣಯ ಸಖಿ ಸಿನಿಮಾದಲ್ಲಿದೆ ಥೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ ಎಲ್ರಿಗೂ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ